ಗುರುಜಿ, ಈಗ ಹೇಳ್ತಾ ಇದ್ರಿ ನೀವು ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಇಷ್ಟು ವರ್ಷಗಳ ತನಕ ಅಂತ. ಈ ಆರೋಗ್ಯ ಸಮಸ್ಯೆ ಕಾಡೋದಕ್ಕೆ ಏನ್ ಕಾರಣ, ಯಾವ ಗ್ರಹಗಳ ಒಂದು ಇದರಿಂದ ಈ ರೀತಿ ಆಗುತ್ತೆ? ಸಾಧಾರಣವಾಗಿ ಲೀಲಾ ಏನಾಗುತ್ತೆ ಅಂದ್ರೆ, ಎಲ್ಲಾನೂ ಇಂಪಾರ್ಟೆಂಟ್ ರಾಹು ರೋಗಕಾರಕ ಅಂತ ಕರೆದ್ಬಿಡ್ತೀವಿ. ಸೂರ್ಯನಾರಾಯಣ ಸೂರ್ಯ ನೀಚವಾಗ್ಬಿಟ್ರೆ, ನೀಚಭಂಗ ರಾಜಯೋಗ, ಅವ್ನು ನೀಚನಾಗಿ ಹೊರಟಾದ್ರೆ ಪವರ್ ಇಲ್ಲದೇ ಇದ್ದಾಗ ಅವನಿಗೆ ದೇವರಿಗೆ ಸೂರ್ಯನಾರಾಯಣನೇ ಮೋಡದ ಹಿಂದೆ ಹೊರಟಾದ್ರೆ ಅಯ್ಯೋ ಕಾಣಿಸ್ತಾ ಇಲ್ವಾ ಸೂರ್ಯ, ಯಾಕೋ ಮೋಡವಾಗಿದೆಯಲ್ಲ ಅನ್ಸ್ಬಿಟ್ರೆ, ಅವಾಗ ನೀವು ಸ್ವಲ್ಪ ಡಲ್ಲು, ಸೂರ್ಯ ಪ್ರಕಾಶ ಮಾಡಿ ಏನು ಇಷ್ಟು ಬಿಸ್ಲಪ್ಪ ಅನ್ಸ್ಬಿಟ್ಟು ಓವರ್ ಬಂದರೂ ಕಷ್ಟ. ಸೊ ಅದಕ್ಕೆ ಬೆಳಗಿನ ಜಾವದ ಸೂರ್ಯ ಭಾಳ ಇಂಪಾರ್ಟೆಂಟ್. ಸೊ ಏನು ಮಾಡ್ತಾರೆ ಆ ಟೈಮ್ಗೆ ಎಲ್ಲರೂ ಬೆಳಗ್ಗೆ ಬೇಗ ಹೇಳಬೇಕು ಅಂತ ಎಲ್ಲ ವೀಕ್ಷಕರು ನಾನು ಹೇಳೋದೇನೆಂದರೆ, ಕರೆಕ್ಟಾಗಿನ 5 ವರ್ಷಗಳ ಕಾಲ ರೋಗಗಳು ಜಾಸ್ತಿ ರಾಹು ಜೊತೆ ಇರ್ತಾನೆ. ರಾಹು 18 ವರ್ಷದಲ್ಲಿ 5 ಇಯರ್ಸು ಸೂರ್ಯನ ಮೇಲೆ, ಚಂದ್ರನ ಮೇಲೆ ಪ್ರಭಾವ, ಬುಧನ ಮೇಲೆ ಪ್ರಭಾವ. ಬುಧನ ಮೇಲೆ ಪ್ರಭಾವ ಬಂದು ಫೈನಾನ್ಸ್ ಟೈಟು, ಚಂದ್ರನ ಮೇಲೆ ಪ್ರಭಾವ ಎಲ್ಲರಿಗೂ ಮನಸ್ಥಿತಿಗಳು, ವಾರಗಳು, ಗಲಾಟೆ ಘರ್ಷಣೆ, ತಂದಿಟ್ಟು ತಮಾಷೆ ನೋಡೋದು ಇದೆಲ್ಲ ನಡೀತಾ ಇರುತ್ತೆ ಮನಸ್ಥಿತಿಗಳಿಗೆ. ಆರೋಗ್ಯ ಬಲಕ್ಕೆ ಸೂರ್ಯನಿಗೆ ಚಂದ್ರ. ಸೊ ಈ ಮೂರೂ ಕಾಂಬಿನೇಷನ್ ರಾಹು ಜೊತೆನೆ. ಸೊ ಈ ರಾಹು ಯಾರಿಗೆ ಅಂದರೆ, ಹಾವು ಒಂದು, ಸುಬ್ರಹ್ಮಣ್ಯ ಒಂದು, ಹಲೋ ಅಂತ ಇರಬೇಕು. ಅದಕ್ಕೆ ಯಾವಾಗಲೂ ನಾವು ನಮಸ್ಕಾರ ಮಾಡಬೇಕಾದ್ರೆ ಘಾಟಿ ಸುಬ್ರಹ್ಮಣ್ಯನಿಗೆ, ಆ ರಾಹುನ ಕಂಟ್ರೋಲ್ ಮಾಡೋನು ಒಂದು ನರಸಿಂಹ, ಎರಡನೇದು ಆಂಜನೇಯ, ಮೂರನೇದು ನಾಗಪ್ಪರ ಅನುಗ್ರಹದಿಂದ ಸುಬ್ರಹ್ಮಣ್ಯ ಸ್ಮರಣೆ ಮಾಡ್ಕೊಳ್ಳೋದು. ಅದಕ್ಕೆ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಅಂಥೇಳಿ ಸುಬ್ರಹ್ಮಣ್ಯ ಸ್ಮರಣೆ. ಸೊ ಈ ವರ್ಷದಿಂದ ನೀವು ಈ ಮೂರು ದೇವರನ್ನ ಭಾಳ ಇಂಪಾರ್ಟೆಂಟ್, 5 ಇಯರ್ಸ್ವರೆಗೂ ಅಲ್ಲಿನ ಎಲ್ಲರಿಗೂ. ಆರೋಗ್ಯ ಪರಿಸ್ಥಿತಿ ರಾಹು ಬಂದು ಗುಪ್ತೇನ ಸ್ಥಿರ ಗೌಪ್ಯವಾಗಿ ಬರುತ್ತೆ. ಆರೋಗ್ಯ ಹೇಗೆ ಬರುತ್ತೆ ಅಂದರೆ, ವಾಟರ್ ಇನ್ಫೆಕ್ಷನಿಂದ ಬರ್ಬೋದು, ಫುಡ್ ಇನ್ಫೆಕ್ಷನಿಂದ ಬರ್ಬೋದು, ಇನ್ನೊಬ್ಬರು ಅಕ್ಷಿ ಅಂತ ಬರ್ಬೋದು. ಆದರೆ ಈ ಸಲ ಏನು ಗೊತ್ತಾ, ಅಕ್ಷಿ ಅಂದ ತಕ್ಷಣ ನೋಡು ಮಗುಗೆ ಅಷ್ಟು ಬೇಗ ಗೊತ್ತಿಲ್ಲ, ಅದು ಯಾಕೋ ಮೊನ್ನೆ ಅಲ್ಲಿ ಹೋಗಿ ಬಂದ ತಕ್ಷಣ ಹಿಂಗಾಯ್ತು ಅಂತ ಗೊತ್ತಾಗ್ತಿತ್ತು, ಈಗ ಹಂಗಾಗಲ್ಲ. ಭಾಳ ದಿವಸದ ನಂತರ ಗೊತ್ತಾಗುತ್ತೆ, ಇದೇನೋ ಗೊತ್ತೇ ಆಗಿಲ್ಲ, ನಾನು ಚೆನ್ನಾಗೇ ಇದ್ನಲ್ಲ, ಏನು ತಿಂದೇ ಇಲ್ವಲ್ಲ, ಯಾಕೆ ಹಿಂಗಾಗೋಯ್ತು ಕಾಯಿಲೆ ಕಸಾಯ ಇಲ್ಲ ಅಂದರೆ, ಗೊತ್ತಿಲ್ಲದೆ ಗೋಪ್ಯವಾಗಿ ಬರುತ್ತೆ ಅಂತ ಹೇಳುತ್ತೆ. ಸೊ ಅದರಿಂದ ನೀವುಗಳು ಎಲ್ಲರಿಗೂ ನಾನು ಹೇಳೋದೇನು ಅಂದರೆ, ಆರೋಗ್ಯ ಪರಿಸ್ಥಿತಿ ಸ್ಕಿನ್ ಇಂಪಾರ್ಟೆಂಟು, ಊಟದ ಇನ್ಫೆಕ್ಷನ್ ಲಿವರ್ ಭಾಳ ಇಂಪಾರ್ಟೆಂಟ್, ಡೈಜೆಷನ್ ಸರಿಯಾಗಿದ್ದರೆ. ನಮ್ಮ ತಾತನ ಕಾಲದಲ್ಲಿ ಹೇಳೋದು, ಯಾರು ಬೆಳಗ್ಗೆ ಎದ್ದು ಮಲಮೂತ್ರ ವಿಸರ್ಜನೆ ಕರೆಕ್ಟಾಗಿ ಮಾಡ್ತಾರೆ ಟೈಮ್ ಟೈಮ್ಗೆ, ಕೆಲವರಿಗೆ ಕಾನ್ಸ್ಟಿಪೇಷನ್ ಇರುತ್ತೆ, ಅವ್ರಿಗೆ ರೋಗಗಳು ಜಾಸ್ತಿ. ಬೆಳಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜಿದ ತಕ್ಷಣ ಕಾನ್ಸ್ಟಿಪೇಷನ್, ಬಾತ್ರೂಮ್ ಲೆಟ್ರಿನ್ ಮುಗಿಸ್ಕೊಂಡು ಬಂದುಬಿಟ್ರು, ಕೆಲವು ಕೂತ್ಕೊಂಡು ಪೇಪರ್ ಓದ್ತಾ ಕೂತಿರ್ತಾರೆ ನಮ್ಮ, ಅದೇನೋ ಗೊತ್ತಿಲ್ಲ. ಮುಗಿದ ತಕ್ಷಣ ಸ್ನಾನ ಮಾಡ್ದ ಬಂದುಬಿಟ್ಟು ಆಗುತ್ತೆ ಒಂದ್ಸಲ ಬೆಳಗ್ಗೆ. ಇದಕ್ಕೆ ಹೇಳಿ ತಿಳ್ಕೊಳ್ಳಿ, ಆ ಕಾಲದಲ್ಲಿ ಹೇಳೋರು, ದೇಹದ ಒಳಭಾಗದಲ್ಲಿ ಮಲಮೂತ್ರ ವಿಸರ್ಜನೆ ಕರೆಕ್ಟಾಗಾಯಿತು ಅಂದರೆ, ದೇಹರ್ ಲಿವರ್ ಇಸ್ ಕರೆಕ್ಟ್, ಕಿಡ್ನಿ ಇಸ್ ಕರೆಕ್ಟ್, ಎವ್ರಿಥಿಂಗ್ ಇಸ್ ರೈಟ್ ಅಂತ. ಅವಾಗ ಆರೋಗ್ಯ ಚೆನ್ನಾಗಿರುತ್ತೆ. ಅಕ್ಷಿ ಅಂತ ಇರಬೇಕಂತೆ, ಓ ಲಿವರ್ ಚೆನ್ನಾಗಿದೆ ಅಂತ ಆಕಳಿಗೆ ಬರ್ತಾ ಇರುವಂತೆ, ಕಿಡ್ನಿ ಚೆನ್ನಾಗಿದೆ ಅಂತ ಅರ್ಥ. ಇದೆರಡು ಕಾನ್ಸೆಪ್ಟ್ ಇಟ್ಕೊಳ್ಳಿ. ನಮ್ಮ ಅಜ್ಜಿ ತಾತ ಹೇಳೋರು, ಗುರುಗಳು ಹೇಳೋರು ಇದನ್ನು ಹೇಳ್ಕೊಟ್ರು. ಈ ಸೀಕ್ರೆಟ್ ನಿಮ್ಗೆ ಯಾಕೆ ಹೇಳ್ಕೊಡ್ತೀನಿ ಅಂದರೆ, ಇನ್ನ ಮೇಲೆ ಭಾಳ ಇಂಪಾರ್ಟೆಂಟು, ಅರ್ಧಂಬರ್ಧ ಯಾರಿಗೆ ಬರ ಅನ್ನೋಷ್ಟರಲ್ಲಿ ಅರ್ಧ ನಿಂತು ಹೋಗೋದು, ಅಕ್ಷಿ ಅಂತ ಸರಿಯಾಗಿ ಸೀಂತಾ ಇಲ್ಲ, ಇದೆಲ್ಲ ನಡೀತಾ ಇದೆ ಅಂದರೆ ಕರೆಕ್ಟಾಗಿ ನಿನ್ನ ಫುಡ್ ಡೈಜೆಷನ್ ಸರಿಯಾಗಿ ಆಗ್ತಿಲ್ಲ ಅಂತ. ಸೊ ಆರೋಗ್ಯ ಪರಿಸ್ಥಿತಿ ಇನ್ನ ಮೇಲೆ ಸ್ಕಿನ್ ಬಗ್ಗೆ ಯೋಚನೆ ಮಾಡಿ, ಸ್ಕಿಡ್ ಬಗ್ಗೆ ಯೋಚನೆ ಮಾಡಿ. ಅಂದರೆ ಎಲ್ಲೇ ಆಗಲಿ ಜಾರಿಕೆ ಜಾಗಗಳು ಹುಷಾರು, ಮನೆ ಹೊರಗಡೆ ಹುಷಾರು, ಬಾತ್ರೂಮ್ ಹತ್ರ ಹುಷಾರು. ಅದಕ್ಕೆ ಹೆಂಗಸರಿಗೆ ಹೇಳೋರು ಏನಿಲ್ಲ, ಎಲ್ಲ ಬಾತ್ರೂಮ್ಗಳು ಸ್ವಚ್ಛವಾಗಿ ಇಟ್ಕೊಳ್ಳಿ. ಯಾಕೆಂದರೆ ನೀವು ಕೆಲವರು ಆರ್ತ್ರ ಓಡ್ತೀರಾ, ವಾಷಿಂಗ್ ಮಿಷಿನಲ್ಲಿ ಎಲ್ಲ ಡಬ್ಬ ಅಲ್ಲಿ ಬಿಸಾಕ್ಬಿಟ್ಟು ಬಕೆಟ್ಗಳನ್ನ ಸಾಯಂಕಾಲ ಬಂದು ಒಕ್ಕೊಳ್ಳೋಣ ಅಂತ ಹೋಗ್ತೀರಾ ಕೆಲಸರು, ಪಾಪ ನಿಮಗೆ ಒತ್ತಡ ನಿಮಗೆ. ಆದರೆ ಅಟ್ಲೀಸ್ಟ್ ಅಲ್ಲಿ ಸೋಪ್ ಗೀಪ್ ಎಲ್ಲ ಎತ್ತಿಡೋದು, ಕ್ಲೀನಾಗಿ ಬಾತ್ರೂಮ್ ಪಕ್ಕಕ್ಕೆ ಎತ್ತಿಡೋದು. ಇರೋ ಪುಟ್ಟು ಬಾತ್ರೂಮ್ ಇರುತ್ತೆ, ಯಾವುದೋ ಅಪಾರ್ಟ್ಮೆಂಟ್ ಇರ್ತೀರ ಅಥವಾ ಬಾತ್ರೂಮ್ ಕಷ್ಟ, 4 ಜನ ಇರ್ತೀರ ಒಂದೇ ಬಾತ್ರೂಮ್, ಒಬ್ಬರಾದ್ಮೇಲೆ ಒಬ್ಬರು ಹೋಗ್ಬೇಕು, ಅವ್ನು ಯಾರು ನೀರು ಹಾಕ್ತಾನೋ ಇಲ್ಲ ಧರಿದವನು. ಕೆಲವರು ಇದ್ದಾರೆ ಕ್ಲೀನೇ ಮಾಡಲ್ಲ ಫ್ಲೆಶ್ಶು, ಇನ್ನೊಬ್ರು ಹೋಗ್ಬೇಕು ಅನ್ನೋ ಗಮನ ಇಲ್ಲ. ಗಬ್ನನ್ ಮಕ್ಕಳು ಹೋದ ಅಮುಕ್ದ ಬಂದ ಅಲ್ಲಿ ಇರೋದು ಅಮುಕಕ್ಕಾಗಲ್ಲ, ನೆಟ್ಟಿಗೆ ಇವ್ನು ಪಾಡಿಗೆ ಬರ್ತಿರ್ತಾರೆ, ಇನ್ನೊಬ್ಬನ ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಅದಕ್ಕೆ ಹೇಳೋದು ಯಾಕೆ ಉಗಿತೀವಿ ಅಂದರೆ, ಇದಕ್ಕೆ ಉಗಿಯೋದು. ನೀವು ಎಷ್ಟು ಸ್ವಚ್ಛವಾಗೋದಕ್ಕೆ, ಕ್ಲೆನ್ಲಿನೆಸ್ ಇಸ್ ನೆಕ್ಸ್ಟ್ ಗಾಡ್ಲಿನೆಸ್, ದೇವರಿದಾನ ಇಲ್ಲೋ ಬೆಟ್ಟ ಬೆರಷ್ಣೆ, ನಿಮ್ಮ ಕ್ಲೆನ್ಲಿನೆಸ್ ಎಷ್ಟು ಚೆನ್ನಾಗಿರುತ್ತೋ, ಸ್ವಚ್ಛವಾಗಿದ್ದರೆ ಅಷ್ಟು ಶುದ್ಧವಾಗಿರುತ್ತೆ ನಿಮ್ಮ ದೇಹ ಅಂತ. ಸೊ ನೀವು ಇಂಪಾರ್ಟೆಂಟು, ಅಕ್ಕಪಕ್ಕದಲ್ಲಿ ಎಲ್ಲರೂ ಚೆನ್ನಾಗಿ ನೋಡಿಕೊಂಡ್ರೆ ಭಾಳ ವಿಶೇಷ. ಸೊ ಆರೋಗ್ಯ ಪರಿಸ್ಥಿತಿನಲ್ಲಿ ನೀರು, ಪಾನಿಪುರಿ ಲಿಕ್ವಿಡ್ ಅಂತ ಕರೀತಾರೆ ಈ ಸಲ, ಅದಕ್ಕೆ ಪಾನಿಪುರಿ, ಜ್ಯೂಸು, ಕಾಫಿ ಎಲ್ಲಾದರೂ ಕುಡಿತಾ ಇದ್ರೆ, ನೀರು ಯಾವುದು ಎಲ್ಲಿ ಕಲ್ಮಶವಾಗಿದೆ ನಿಮಗೆ ಗೊತ್ತಿರಲ್ಲ, ಅವನು ತಂದಾಗ್ತಾನೆ ಹಿಂಗಂತಾನೆ, ಮೇ ಚಾಯ್ ಬನಾರೋ ಅಂತ ಅಂದ್ಕೊಡ್ತಾನೆ, ಯಾವುದೋ ಡಬ್ದಲ್ಲಿ ಕುಡಿದು ಬಂದ್ಬಿಡ್ತೀರ. ಅದೇ ಬೆಳಗಿನ ಜಾವ ಟೀ ಕುಡಿಯೋಕೆ ಬೈಕಲ್ಲಿ ಇಲ್ಲಿಂದ ಅಲ್ಲೆಲ್ಲೋ ಹೋಗ್ತಾರೆ, ಯಾರಿಗೆ ಗೊತ್ತು ಯಾವ ನೀರು ಏನು ಕತ್ತಿಯೋ, ದೇವರೇ ಬಲ್ಲ. ಅದಕ್ಕೋಸ್ಕರ ಹುಷಾರಾಗಿರಿ ಅಂತ, ನಮ್ಮ ಹುಷಾರಲ್ಲಿ ನಾವಿರಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.